ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಆಲ್ ಅಂತ ಓದ್ಕೊಳ್ಳಿ. ಬನ್ನಿ ಸ್ನೇಹಿತರದಾಗ 1137 ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಈಗ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ನಿಮ್ಮ ಒಂದು ಕಿಯಾನ್ಸರನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಷ್ಟು ಗ್ರೇಸ್ ಮಾರ್ಕ್ಸ್ ಇದೆ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರ, ಪ್ರಾವಿಷನಲ್ ಆನ್ಸರ್ ಕೀ ಆಫ್ ದ ರಿಟರ್ನ್ ಎಕ್ಸಾಮಿನೇಷನ್ ಫಾರ್ ದ ಪೋಸ್ಟ್ ಆಫ್ ದ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಮೆನ್ ಆ್ಯಂಡ್ ವಿಮೆನ್ ಹಾಗೂ ಟ್ರಾನ್ಸ್ಜೆಂಡರ್ ಮೆನ್ ಆ್ಯಂಡ್ ವಿಮೆನ್ ಅಂತಲೂ ಕೂಡ ತಿಳಿಸಲಾಗಿದೆ. ಮತ್ತು ಇನ್ ಸರ್ವಿಸ್ ಮತ್ತು ಬ್ಯಾಕ್ಲಾಗ್ಸ್ ನಾನ್ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಖಾಲಿ ಇದ್ದಂಥ 1137 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 25/2/2024 ನಿಮಗೆ ರಾಜ್ಯದಾದ್ಯಂತ ಎಕ್ಸಾಮ್ಸನ್ನು ಕೂಡ ನಡೆಸಲಾಗಿತ್ತು. ಈ ಒಂದು ಹುದ್ದೆಗಳಿಗೆ ಎಕ್ಸಾಮ್ಸ್ ಬರೆದಂಥ ವಿದ್ಯಾರ್ಥಿಗಳಿಗೆ ಇದೀಗ ಅಧಿಕೃತವಾಗಿ ಪೊಲೀಸ್ ಇಲಾಖೆಯಿಂದ ಕೀ ಆನ್ಸರ್ನ ಪ್ರಕಟಣೆ ಮಾಡಲಾಗಿರುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ಸೀರೀಸ್ ಎಯಲ್ಲಿ ನೀಡಲಾಗಿದೆ ನೋಡಿ, ಒಟ್ಟು 100 ಪ್ರಶ್ನೆಗಳಿಗೂ ಕೂಡ ಇಲ್ಲಿ ಕೀ ಆನ್ಸರ್ಗಳನ್ನು ನೀಡಲಾಗಿದೆ. ವಿದ್ಯಾರ್ಥಿಗಳು ಒಂದ್ಸಲ ನಿಮ್ಮ ಒಂದು ಸೀರೀಸ್ ಹಾಗೂ ನೀವು ಯಾವ OMR ಫಿಲ್ ಮಾಡಿದ್ರಲ್ಲ ಆ ಒಂದು OMRನಲ್ಲಿ ಮೊದಲನೇದಾಗಿ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಕರೆಕ್ಟಾಗಿ ಫಿಲ್ ಮಾಡಿದ್ರೋ ಇಲ್ವೋ ಅಂತ ಚೆಕ್ ಮಾಡಿದ ಮೇಲೆ ನಂತರ ನಿಮ್ಮ ಒಂದು ಕೀ ಆನ್ಸರ್ಗಳನ್ನು ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್, PSI, PDO, SDA, FDA, ಗ್ರಾಮಲೆಕ್ಕಿಗ ಮತ್ತು SSC ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ CET ಫೈಟರ್ಸ್ ಅಫಿಷಿಯಲ್ ಅಕೌಂಟನ್ನು ಆದಷ್ಟು ಫಾಲೋ ಮಾಡಿ. ಇಲ್ಲಿ ಗಮನಿಸ್ತಾ ಇರ್ಬೋದು ಸ್ನೇಹಿತರೆ, ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಇದೊಂದು ತಾತ್ಕಾಲಿಕ ಕೀ ಉತ್ತರವಾಗಿರುತ್ತದೆ, ಇದು ಫೈನಲ್ ಕೀ ಆನ್ಸರ್ ಆಗಿರೋದಿಲ್ಲ. ನಿಮಗೆ ಈ ಒಂದು ಕೀ ಆನ್ಸರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದೆ ಅಥವಾ ಈ ಒಂದು ಕೀ ಆನ್ಸರ್ ಸರಿಯಿಲ್ಲ ಅಂತ ಏನಾದರೂ ಅನಿಸಿದರೆ ಪೊಲೀಸ್ ಇಲಾಖೆಯಿಂದನೇ ಇನ್ನೊಂದು ಮತ್ತೊಂದು ಅಬ್ಜೆಕ್ಷನ್ ಫಾರ್ಮೆಟ್ ಅನ್ನುವಂಥ ಒಂದು ಫಾರ್ಮೆಟನ್ನು ಬಿಟ್ಟಿರ್ತಾರೆ. ಆ ಒಂದು ಫಾರ್ಮೆಟಲ್ಲಿ ನೀವು ಕಂಪ್ಲೀಟಾಗಿ ಕ್ವಶನ್ ನಂಬರ್ ಮತ್ತು ಯಾವ ಸೀರೀಸ್ನಲ್ಲಿ ಎಷ್ಟನೇ ಕ್ವಶನ್ ಅಂತ ಕಂಪ್ಲೀಟಾಗಿ ಫಿಲ್ ಮಾಡಿ ಯಾವ ಪ್ರಶ್ನೆಗೆ ಯಾವ ಉತ್ತರ ಅಂತ ನೀವು ಅದಕ್ಕೆ ಪ್ರೂಫನ್ನು ಕಳಿಸ್ಬೇಕಾಗುತ್ತೆ. ಇದಕ್ಕೆ ನೀವು ಯಾವ ಒಂದು ಆಥರ್ ಬುಕ್ಸ್ಗಳನ್ನು ಕಳಿಸಿದ್ರೆ ಅವರು ಕನ್ಸಿಡರ್ ಮಾಡಲ್ಲ. ನೀವು ಯಾವುದಾದ್ರೂ ಗೌರ್ಮೆಂಟಿಂದ ಬಿಟ್ಟಿರುವಂಥ ಸರ್ಕಾರಿ ಪಠ್ಯಪುಸ್ತಕಗಳಲ್ಲಿ ಆ ಒಂದು ಕೀ ಆನ್ಸರ್ ಏನಾದರೂ ಸರಿ ಇತ್ತು ಅಂತಂದರೆ ಅಂತಹ ಕೀ ಆನ್ಸರ್ಗಳನ್ನು ಮಾತ್ರ ನಿಮಗೆ ಚೇಂಜ್ ಮಾಡಲಾಗುತ್ತೆ. ಹಾಗಾಗಿ ಆದಷ್ಟು ವಿದ್ಯಾರ್ಥಿಗಳು ಅಬ್ಜೆಕ್ಷನ್ ಫಾರ್ಮೆಟ್ ಮಾಡುವಂಥವ್ರು ನೀವು ಕಂಪ್ಲೀಟಾಗಿ ಸರ್ಕಾರಿ ಪುಸ್ತಕಗಳನ್ನು ರೆಫರ್ ಮಾಡಿದರೆ ಮಾತ್ರ ಅಬ್ಜೆಕ್ಷನ್ ಫಾರ್ಮೆಟ್ ಮಾಡಬೇಕಾಗಿರುತ್ತೆ ಅಂತಲೂ ಕೂಡ ಇದೀಗ ಅಧಿಕೃತವಾಗಿ ಪೊಲೀಸ್ ಇಲಾಖೆಯಿಂದನೇ ತಿಳಿಸಲಾಗಿದ್ದು, ಈ ಒಂದು ಅಧಿಕೃತವಾದಂಥ ಒಂದು ಕೀ ಆನ್ಸರನ್ನು ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ರಿಕ್ರೂಟ್ಮೆಂಟ್ ಆ್ಯಂಡ್ ಕೋಆರ್ಡಿನೇಟರ್ CPC ರಿಕ್ರೂಟ್ಮೆಂಟ್, ಕಾರ್ಟಲ್ ಟೋನ್ ಹೌಸ್, ಪ್ಯಾಲೇಸ್ ರೋಡ್, ಬೆಂಗಳೂರು 5/6/0011 ಇವರಿಂದ ಅಧಿಕೃತವಾಗಿ ದಿನಾಂಕ 25/2/2024 ನಡೆದಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 1137 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೀ ಆನ್ಸರನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ. ವಿದ್ಯಾರ್ಥಿಗಳು, ನೀವು ಯಾವ ಡಿಸ್ಟಿಕ್ಸ್ಗೆ ಅಪ್ಲಿಕೇಶನ್ ಹಾಕಿದರೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೇನಾದರೂ ಯಾವುದಾದ್ರೂ ಒಂದು ಕೀ ಆನ್ಸರ್ ರಾಂಗ್ ಇದೆ ಅಂತ ಅನಿಸಿದರೆ ಕಂಪ್ಲೀಟಾಗಿ ಸಂಪೂರ್ಣ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಈ ಒಂದು ಅಫಿಷಿಯಲ್ ಆದ ಕೀ ಆನ್ಸರನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಇವತ್ತಿನ ಈ ಒಂದು ಕೀ ಆನ್ಸರ್ನ ಮಾಹಿತಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ಆದಷ್ಟು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಯಾರೆಲ್ಲ ಪೊಲೀಸ್ ಆಕಾಂಕ್ಷಿತ ಅಭ್ಯರ್ಥಿಗಳು ಎಕ್ಸಾಮ್ಸ್ ಬರೆದಿರ್ತಾರಲ್ಲ ಆದಷ್ಟು ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಇಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೇ.